ನಮಸ್ಕಾರ ವೀಕ್ಷಕರೆ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಆರೋಗ್ಯ ಯಾರಿಗೆ ತಾನೇ ಬೇಡ. ಆರೋಗ್ಯ ಚೆನ್ನಾಗಿದ್ದರೆ ಬೇಕಾದಷ್ಟು ದುಡಿಬೋದು, ನೆಮ್ಮದಿಯಾಗಿರ್ಬೋದು, ಬಹಳಷ್ಟು ಸ್ವಚ್ಛಂದವಾಗಿ ಜೀವನ ಮಾಡ್ಬೋದು. ವಯಸ್ಸು ಸಹಜವಾಗಿದ್ದಾಗ ಜನ ಯಾವುದೇ ರೀತಿಯಲ್ಲಿ ತಲೆ ಕೆಡಿಸ್ಕೊಳೋದಿಲ್ಲ. ಈ ಯಾವಾಗ ಮುಪ್ಪು ಆವರಿಸ್ಕೊಳುತ್ತೆ, ಈ 40-50 ವರ್ಷದ ಮೇಲ್ಪಟ್ಟು ದಾಡ್ತಾ ಇದ್ದಂಗೆ ಕೈ ನೋವು, ಕಾಲು, ಮಂಡಿ ನೋವು, ಅದು ಇದು ಇಂಥದ್ದೆಲ್ಲ ಬಹಳಷ್ಟು ಸಮಸ್ಯೆ ನಿತ್ರಾಣ ಮಾಡಿಬಿಡುತ್ತೆ ಮನುಷ್ಯನಿಗೆ. ಸ್ವಾಮಿ, ಏನೋ ಗೊತ್ತಿಲ್ಲ, ಎದೊಳಕ್ಕಾಗ್ತಾ ಇಲ್ಲ, ಆಪ್ರೇಷನ್ ಮಾಡಿಸ್ಕೊಂಡೆ, ಅದೇನೋ ಒಂದು ರೀತಿಯಲ್ಲಿ ಮೈಯಲ್ಲೆಲ್ಲ ಉರಿ 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 ಬರುತ್ತೆ, ದೇಹ ಎಲ್ಲ ಒಂದು ರೀತಿಯಲ್ಲಿ ಕಂಪಿಸುತ್ತೆ, ಒಟ್ಟು ಏನೇ ಮಾಡಿದ್ರೂ ಜೀರ್ಣ ವ್ಯವಸ್ಥೆ ಸರಿ ಆಗ್ತಾ ಇಲ್ಲ, ಹೊಟ್ಟೆ ಆಸೆ ಎಲ್ಲ ಊಟ ಹೋಗಲ್ಲ, ಮನಃಶಾಂತಿ ಇಲ್ಲ, ಒಂದು ರೀತಿಯಲ್ಲಿ ಬಹಳ ದುಃಖ ಆಗ್ತಾ ಇದೆ ಎಂಬುದಾಗಿ ಬಹಳಷ್ಟು ಜನ ಹೇಳ್ತಾರೆ. ಇದನ್ನು ಹೊರತುಪಡಿಸಿ ಚಿಕ್ಕ ಪ್ರಾಯದಲ್ಲಿ ಈ ಶುಗರ್ ಅಂಥದ್ದು ಅವು ಇವು ಕಾಯಿಲೆ ನೋಡಿ, ಏನೇ ಸಮಸ್ಯೆ ಬಂದ್ರೂ ವೈದ್ಯರ ಬಳಿ ಹೋಗಲೇಬೇಕು. ಅದರ ಜೊತೆಗೆ ಒಂದು ದೈವ ಪ್ರಯತ್ನ, ತಂತ್ರ ಪ್ರಯತ್ನ ಇವೆಲ್ಲ ಇದ್ದಿದ್ದೆ. ವೈದ್ಯೋ ನಾರಾಯಣ ಹರಿ ಎಂಬುದಾಗಿ ಹೇಳ್ತೀವಿ ನಾವು. ಆ ಒಂದು ವಿಷಯವಾಗಿ ಅವ್ರು ನೀಡುವಂತಹ ಒಂದು ಸಜೆಷನ್, ಅದರ ಜೊತೆಗೆ ಒಂದು ದೈವಭಕ್ತಿ, ಒಂದು ನಂಬಿಕೆಯ ಪ್ರಕಾರ ಮಾಡ್ತಕ್ಕಂಥ ನಿಯಮಗಳು, ಇವಿಷ್ಟು ನಮ್ಮನ್ನು ಕಾಪಾಡುತ್ತೆ. ಇದನ್ನೇ ನಮ್ಮ ಸಕಾರಾತ್ಮಕ ಮನಸ್ಥಿತಿ ಅಂತ ಹೇಳೋದು. ಆ ಒಂದು ನಿಟ್ಟಿನಲ್ಲಿ ಬೆಳೆಸ್ಕೊಂಡು ಅಂದರೆ ಜೀವನ ಅನ್ನೋದು ಪರಿಪೂರ್ಣತೆ ಅನ್ನೋದು ಇದ್ದೇ ಇರುತ್ತದೆ. ಬಹಳಷ್ಟು ಅನಾರೋಗ್ಯದಂತಹ ಪೀಡನೆ, ಅನಾರೋಗ್ಯದ ಸಮಸ್ಯೆ ನೀವು ಹೆಚ್ಚಾಗಿ ಪಡಿತಾ ಇದ್ದರೆ, ಅಥವಾ ವಯಸ್ಸಿಗೆ ಬಂದಂತಹ ವಯೋಸಹಜ ಸಮಸ್ಯೆಗಳಾಗಿರ್ಬೋದು, ಅಥವಾ ಅನಪೇಕ್ಷಿತವಾಗಿ ಬರ್ತಕ್ಕಂತಹ ಕೆಲವೊಂದು ಆರೋಗ್ಯಕರ ಸಮಸ್ಯೆಗಳಾಗಿರ್ಬೋದು, ನಿಮ್ಮ ಆರೋಗ್ಯದಲ್ಲಿ ಪದೇ ಪದೇ ಸಮಸ್ಯೆಗಳನ್ನು ಕೊಡ್ತಾ ಇದ್ದರೆ, ಈ ನಿಯಮಗಳನ್ನು ತಾವು ಅನುಷ್ಠಾನ ಮಾಡೋದ್ರಿಂದ ಖಂಡಿತವಾಗಿ ಆ ಆರೋಗ್ಯದಲ್ಲಿ ಸ್ವಲ್ಪ ನಿಮ್ಮ ಒಂದು ಅನುಕೂಲತೆಗೆ ತಕ್ಕ ಹಾಗೆ ವ್ಯವಸ್ಥೆ ನಡೆಯುತ್ತೆ ಎಂಬುದಾಗಿ ನಾವು ಹೇಳ್ಬೋದು. ಜೊತೆಗೆ ನೀವು ಆರೋಗ್ಯವಂತರಾಗಿದ್ದರೂ ಸಹ ಅಷ್ಟೇ, ಇದನ್ನು ಸಹ ತಾವು ಅಳವಡಿಸ್ಕೊಂಡು ಹೋದರೆ ಮುಂದಿನ ಜೀವನ ಒಂದು ಅಪೇಕ್ಷಿತವಾಗಿ ಒಳ್ಳೆಯ ಆರೋಗ್ಯ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ, ಕ್ಷಮತೆಯಿಂದ ಕೂಡಿರತಕ್ಕಂಥ ಒಂದು ಭಾಗ್ಯ ಯೋಗ ಪ್ರದಾನ ಆಗುತ್ತೆ ಎಂಬುದಾಗಿ ನಿಖರವಾಗಿ ನಾವು ಹೇಳ್ಬೋದು. ಅಂತಹ ಒಂದು ವಿಶೇಷತೆ ಇರತಕ್ಕಂಥ ಈ ಒಂದು ತಂತ್ರ ಆಚರಣೆ ಏನು ಬಹಳ ದೊಡ್ಡ ತಂತ್ರ ಏನಲ್ಲ, ಬಹಳ ಸುಲಭವಾಗಿರತಕ್ಕಂಥದ್ದು, ಬಹಳ ಸಣ್ಣ ರೀತಿಯಾದಂಥ ಒಂದು ವಿಚಾರಗಳನ್ನು ಇಟ್ಕೊಂಡೇ ಹೇಳ್ತಾ ಇದ್ದೇನೆ. ಸಾಧ್ಯವಾದಷ್ಟು ಬಹಳ ಹಿಂದಿನ ಕಾಲದವರು ಮಾಡಿರ್ತಾರೆ, ಆದರೆ ಅದನ್ನು ನಾನು ಮತ್ತೊಮ್ಮೆ ಮನನ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಅಷ್ಟೆ. ತಾವು ಬೆಳಗಿನ ಜಾವ ಸಾಮಾನ್ಯವಾಗಿ ಸ್ನಾನ ಮಾಡ್ತೀರ, ಆ ಸ್ನಾನಾದಿಗಳನ್ನು ಮಾಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ನಾವು ಬಕೆಟೋ ಅಥವಾ ಬಗ್ ಏನೋ ಒಂದು ಇಟ್ಟಿರುತ್ತೆ ಸ್ನಾನದಲ್ಲಿ, ಅದರಲ್ಲಿ ಈ ಕೆಲವು ವಸ್ತುಗಳೇನಿದ್ದಾವೆ, 5 ವಸ್ತುಗಳು ಎಂಬುದಾಗಿ ಇರುತ್ತೆ. ಇದನ್ನು ಮಿಶ್ರಣ ಮಾಡಿ ತಾವು ಸ್ನಾನದಲ್ಲಿ ತೆಗೆದುಕೊಳ್ಳಿ, ಅಂದರೆ ಸ್ನಾನ ಮೈ ಮೇಲೆ ನೀರು ಹಾಕ್ಕೊಳ್ಳಿ. ಇದರಿಂದ ಏನಂತಂದರೆ ನಿಮ್ಮ ಆರೋಗ್ಯದಲ್ಲಿ ಇರ್ತಕ್ಕಂತಹ ಪೀಡನೆ, ಹಾಗೆ ಸೆಳೆತ, ನೋವು, ಅಥವಾ ಮುಂದೆ ಬರ್ತಕ್ಕಂತಹ ವಿಚಾರಗಳಿಗೆ ರಾಮಬಾಣವಾಗಿ, ಅರೆ ಇದೇನಪ್ಪ ಇದು, ಈ ವಸ್ತುಗಳನ್ನು ಬೆರೆಸಿ ಆರೋಗ್ಯ ಸಮಸ್ಯೆ ಬರೋದಿಲ್ವಾ ಅಂತ ತಿಳ್ಕೊಬಿಡಿ. ಬಂದರೂ ಸಹ ಅದಷ್ಟೇ, ಯಾಕಂದರೆ ನಮ್ಮ ಮನೋಬಲ, ಆತ್ಮಬಲ, ಹಾಗೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಕೆಲವೊಂದು ಮೂಲಿಕೆಗಳೇನಿದ್ದಾವೆ ನಮ್ಮ ದೇಹವನ್ನು ಉತ್ಕೃಷ್ಟವನ್ನಾಗಿ ಮಾಡುತ್ತೆ, ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ನಂಬಿಕೆ ಇಟ್ಟು ಮಾಡಿ ಅಷ್ಟೇ, ಆ ನಂಬಿಕೆ ಅಪನಂಬಿಕೆ ನಿಮಗೆ ಬಿಟ್ಟಿದ್ದು. ಈ 5 ವಸ್ತುಗಳನ್ನು ತಾವು ಮಿಶ್ರಣ ಮಾಡಿ ಸ್ನಾನ ಮಾಡುವಾಗ ತಾವು ಇದನ್ನು ಮೈ ಮೇಲೆ ಹಾಕ್ಕೊಳ್ಳೋದ್ರಿಂದ, ಖಂಡಿತವಾಗಿ ನೀರಿನಲ್ಲಿ ಮಿಶ್ರಣ ಮಾಡಿ ಹಾಕ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಒಂದು ಆರೋಗ್ಯದ ಬಾಧೆ ಕ್ರಮೇಣ ಕಡಿಮೆ ಆಗುತ್ತೆ, ಆರೋಗ್ಯದ ಸಮಸ್ಯೆ ದೂರ ಆಗುತ್ತೆ, ಹಾಗೆ ನಿಮ್ಮ ಮುಂದಿನ ಆರೋಗ್ಯ ಭವಿಷ್ಯ ಕೂಡ ಬಹಳ ಉಜ್ವಲವಾಗಿ ಚೆನ್ನಾಗಿರುತ್ತೆ ಎಂಬುದಾಗಿ ನಾನು ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಈ ಒಂದು ವಿಧಾನಗಳನ್ನು ನಾವು ಸಹ ಮಾಡ್ತೀವಿ, ಹಾಗೆ ನೀವು ಸಹ ಮಾಡಿ ಎಂಬುದಾಗಿಯೂ ಸಹ ನಾನು ತಿಳಿಸ್ತಾ ಇದ್ದೀನಿ. ನೋಡಿ, ತಾವು ಈ ನೀರಿಗೆ, ಅಂದರೆ ತಾವು ಸ್ನಾನ ಮಾಡ್ತಕ್ಕಂತಹ ನೀರಿಗೆ ಬೆರೆಸುವಂತಹ ಕೆಲವು ವಸ್ತುಗಳನ್ನು ನಾನು ತಿಳಿಸ್ತಾ ಇದ್ದೀನಿ. 5 ವಸ್ತುಗಳು. ಬೇವಿನ ಎಲೆಯ ರಸವನ್ನು, ಬೇವನ್ನು ಚೆನ್ನಾಗಿ ತೇರಿ ಅಥವಾ ಈ ಮಿಕ್ಸಿನಲ್ಲಿ ತಾವು ಅರೆದುಕೊಂಡು ಬಟ್ಟೆಯಲ್ಲಿ ಹಿಂಡಿ ಅದರ ಒಂದು ರಸವನ್ನು ತೆಗೀರಿ ಸ್ವಲ್ಪ ಮಟ್ಟಿಗೆ. ತದನಂತರವಾಗಿ ತುಳಸಿ ಎಲೆಯ ರಸವನ್ನು, ತುಳಸಿ ಹಾಗೆ ಬೇವಿನ ಎಲೆಯ ರಸವನ್ನು ತೆಗೀರಿ. ಹಾಗೆ ಕರಿಬೇವು, ಈ 3 ವಸ್ತುಗಳನ್ನು ನೆನಪಿಟ್ಕೊಳ್ಳಿ, ಬೇವಿನ ರಸ, ಕರಿಬೇವು, ತುಳಸಿ, ಇದನ್ನು ತೆಗೆದು ಬಟ್ಟೆಯಲ್ಲಿ ಹಿಂಡಿಕೊಂಡ್ರೆ ನಿಮಗೆ ರಸ ಸಿಗುತ್ತೆ. ತದನಂತರವಾಗಿ ಅಶ್ವಗಂಧದ ಒಂದು ಪುಡಿ, ಅಶ್ವಗಂಧ ಸಿಕ್ಕಿದ್ರೆ ಅದನ್ನು ಪೇಸ್ಟ್ ಥರ ಮಾಡ್ಕೊಳ್ಳಿ ಅಥವಾ ಪುಡಿ ರೂಪದಲ್ಲಿ ಮಾಡ್ಕೊಳ್ಳಿ,
ಅದರ ಒಂದು ಪುಡಿ, ಹಾಗೆ ಸ್ವಲ್ಪ ಕಸ್ತೂರಿಯನ್ನು ಮಿಶ್ರಣ ಮಾಡಿ ಈ ಐದು ವಸ್ತುಗಳ ಒಂದು ಮಿಶ್ರಣವನ್ನು ತಾವು ನೀರಿಗೆ ಹಾಕಿ ಚೆನ್ನಾಗಿ ಕಲಸಿ ಅದನ್ನು ತಾವು ಸ್ನಾನದಲ್ಲಿ ಮಾಡಿಕೊಳ್ಳಿ. ಪ್ರತಿನಿತ್ಯ ಮಾಡೋದು ಬೇಡ. ವಾರಕ್ಕೊಮ್ಮೆ ಮಾಡ್ತಿರಲ್ಲ, ಅಭ್ಯಂಜನ ಸ್ನಾನ ಮಾಡ್ತಕ್ಕಂಥದ್ದು ನಿಯಮ ಇತ್ತು ಆವಾಗೆಲ್ಲ, ಈಗ ಬಹಳ ಕಡಿಮೆ ಆಗಿದೆ. ಆ ಒಂದು ಸ್ನಾನಾದಿಗಳಲ್ಲಿ ಇದು ಸಹ ಕೆಲವೊಮ್ಮೆ ಮಾಡ್ತಾಯಿದ್ರು, ಅಂದರೆ ತಿಂಗಳಿಗೊಮ್ಮೆ ಮಾಡ್ತಾಯಿದ್ರು ಜನ. ನೀವು ಈಗಿನ ಬದಲಾದ ಕಾಲಘಟ್ಟದಲ್ಲಿ ತಿಂಗಳಿಗೆ ಎರಡು ಬಾರಿ ಇಂಥ ಸ್ನಾನವನ್ನು ಮಾಡಿ. ಹಾಗೆ ತಿಂಗಳಿಗೆ ಅಭ್ಯಂಜನ ಸ್ನಾನ ಅಂದರೆ ಎಣ್ಣೆಯನ್ನು ಪೂರ್ತಿ ಮಾಲಿಶ್ ಮಾಡಿಕೊಂಡು ಸ್ನಾನ ಮಾಡ್ತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ದೈಹಿಕ ಸ್ನಾಯುಗಳಲ್ಲಿ ಬಲ, ಹಾಗೆ ಒಂದು ರೀತಿಯಲ್ಲಿ ವ್ಯಾಧಿಗಳಿದ್ದರೆ ದೂರ ಆಗ್ತಕ್ಕಂಥದ್ದು, ನಿಮ್ಮ ಆರೋಗ್ಯ ಸಂಪೂರ್ಣವಾದಂಥ ಒಂದು ಫಲಶುದ್ಧಿಗಳಿಂದ, ಒಂದು ಒಳ್ಳೆಯ ವಿಚಾರಗಳಿಂದ, ಹಾಗೆ ಯಾವುದೇ ಮುಂದೆ ಬರತಕ್ಕಂತಹ ತೊಂದರೆಗಳಿಂದ, ಸಮಸ್ಯಾದಿಗಳಿಂದ ನಿರ್ಮೂಲನೆ ಮಾಡಲಿಕ್ಕೆ ಇದು ರಹದಾರಿ ಆಗುತ್ತೆ. ಹಾಗೆ ಇವೆಲ್ಲ ವಸ್ತುಗಳು ನಿಮ್ಮ ಆತ್ಮಬಲ, ದೇಹ ಬಲ ಎಲ್ಲವನ್ನು ಹೆಚ್ಚಿಸುತ್ತೆ. ಅಂತಹ ವರದಾನ ಇರತಕ್ಕಂಥ ಈ ಐದು ವಸ್ತುಗಳು ಕಸ್ತೂರಿ, ಅಶ್ವಗಂಧ, ಬೇವಿನ ಎಲೆ, ತುಳಸಿ ಎಲೆ, ಕರಿಬೇವಿನ ಎಲೆ, ರಸ, ಇವೆಲ್ಲವನ್ನೂ ಸಹ ತಾವು ಮಾಡಿ ಖಂಡಿತ ಇದರ ನಿಖರವಾದಂಥ ಫಲಿತಾಂಶವನ್ನು ನಾವು ಪಡಿಬೋದು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ಆದಷ್ಟು ನಿಮ್ಮ ಆರೋಗ್ಯವನ್ನು ಜತನದಿಂದ ಕಾಪಾಡಿಕೊಳ್ಳಿ. ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಯಾವುದೇ ನಿರ್ಲಕ್ಷ್ಯ ಬೇಡ, ಅಥವಾ ಹೆಚ್ಚಿನದಾದಂಥ ಸಮಸ್ಯೆಗಳು ಬಂದರೆ ವೈದ್ಯರ ಬಳಿ ಸಂಪರ್ಕಿಸಿ ವೈದ್ಯೋ ನಾರಾಯಣ ಹರಿ ಎಂಬುದಾಗಿ ಮರಿಬೇಡಿ. ಹಾಗೆ ದೈವ ಪ್ರಯತ್ನ, ಪುರುಷ ಪ್ರಯತ್ನ, ಹಾಗೆ ಸ್ವಾಸ್ಥ್ಯ ಜೀವನ ಇವೆಲ್ಲವನ್ನೂ ಸಹ ನೆನಪಿಟ್ಕೊಂಡು ಮುಂದುವರಿರಿ. ಖಂಡಿತ ಶುಭ ಆಗುತ್ತೆ, ಒಳ್ಳೆಯದಾಗಲಿ. ನಮಸ್ಕಾರ.